ಅಬ್ಸಲ್ಯೂಟ್ಲಿ. ಸರ್, ಈಗ ನಾವು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ನಮ್ದೊಂದು ಮೇನ್ ಕೋರ್ಸ್ ಇದೆ, ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸ್ ಅಂತ. ಆ ಕೋರ್ಸ್ ಅಲ್ಲಿ ನಾವು 7 ರೀತಿಯ ಆದಾಯದ ಮೂಲಗಳನ್ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಹೇಳ್ತೀವಿ. ಅಂದ್ರೆ 7 ಕೆಲಸ ಮಾಡಿ ಅಂತಲ್ಲ, ಒಂದೇ ಕೆಲಸ ಮಾಡಿ ಬಟ್ 7 ಆದಾಯದ ಮೂಲಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವ್ದು ಇವುಗಳು ಅಂದ್ರೆ, ಒಂದು ನೀವೇನೋ ಒಂದು ಕೆಲಸ ಮಾಡ್ತೀರಿ, ಅದಕ್ಕೆ ನಿಮ್ಗೆ ರೆಮ್ಯುನರೇಷನ್ ಬರುತ್ತೆ. ಈಗ ನೀವು ಒಂದು ಶೋ ಮಾಡ್ತೀರಿ, ಸ್ಟೇಜ್ ಶೋ ಅಥವಾ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಿ, ನಿಮ್ಗೆ ರೆಮ್ಯುನರೇಷನ್ ಬರುತ್ತೆ. ಎರಡನೇದು, ನೀವು ಒಂದ್ ವೇಳೆ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಪ್ರಾಡಕ್ಟ್ ಅನ್ನ ನಿಮ್ಮ ಸರ್ವಿಸ್ ಅನ್ನ ಮಾರಾಟ ಮಾಡ್ತೀರಿ, ಅದಕ್ಕೆ ನಿಮ್ಗೆ ದುಡ್ಡು ಕೊಡ್ತಾರೆ. ಮೂರನೇದು, ನೀವು ಒಂದ್ ವೇಳೆ ಮನೆ ಕಟ್ಟಿ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಟ್ಟಿದ್ರೆ ಬಾಡಿಗೆ ಬರುತ್ತೆ. ನಾಲ್ಕನೇದು, ನೀವು ಒಂದ್ ವೇಳೆ ಎಲ್ಲರೂ ಹೂಡಿಕೆ ಮಾಡಿದ್ರೆ ಬ್ಯಾಂಕ್ ಅಲ್ಲಿ, ಇನ್ಶೂರೆನ್ಸ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಮೇಲೆ ಬಡ್ಡಿ ರಿಟರ್ನ್ಸ್ ಬರುತ್ತೆ, ಲಾಭ ಬರುತ್ತೆ. ನಾಲ್ಕನೇದು. ಐದನೇದು, ನೀವು ಒಂದ್ ವೇಳೆ ಬುಕ್ ಏನಾದ್ರು ಬರೆದಿದ್ರೆ ಬುಕ್ಕಿನ ಮೇಲೆ ಅಥವಾ ನೀವೇನಾದ್ರು ಕ್ಯಾಸೆಟ್ ಸಿಡಿ ಮಾಡಿದ್ರೆ ನಿಮ್ಗೆ ರೈಟ್ಸ್ ಇನ್ಕಮ್ ಬರುತ್ತೆ. ಇನ್ನ ಆರನೇದು, ನೀವೇನಾದ್ರು ಹೊಸ ಆವಿಷ್ಕಾರಗಳನ್ನ ಮಾಡಿದ್ರೆ ಅದರಿಂದ ನಿಮ್ಗೆ ರಾಯಲ್ಟಿ ಬರುತ್ತೆ. ಇನ್ನ ಏಳನೇದು, ನೀವು ಮಿಮಿಕ್ರಿ ದಯಾನಂದ್ ಮಿಮಿಕ್ರಿ ಸ್ಕೂಲ್ ಅಂತನೋ ಅಥವಾ ಏನೋ ಒಂದು ಅಕಾಡೆಮಿ ಮಾಡಿಬಿಟ್ಟು ಅದನ್ನ ಫ್ರಾಂಚೈಸಿಂಗ್ ಮಾಡಿದ್ರೆ ಫ್ರಾಂಚೈಸಿಯಿಂದ ಫ್ರಾಂಚೈಸಿ ಫೀ ಬರುತ್ತೆ, ರೆಪ್ಲಿಕೇಶನ್ ಅಂತ ಹೇಳ್ತಾರೆ. ಈ ತರ 7 ಆದಾಯದ ಮೂಲಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಯಾಕಂದ್ರೆ ಈಗ ನಿಮ್ಮ ಆರ್ಟಿಸ್ಟು ಅಥವಾ ಈ ತರದ ಪ್ರೊಫೆಷನಲ್ ಇದ್ದವ್ರು ಏನಾಗುತ್ತೆ ಅಂದ್ರೆ, ಈಗ ನಾನು ವಾಯ್ಸ್ ನಂಬ್ಕೊಂಡು ನಾನು ಇರ್ತೀನಿ, ವಾಯ್ಸ್ ಒಂದ್ ವೇಳೆ ಹೋಯ್ತು ಅಂದ್ರೆ ನನ್ನ ಜೀವನನೇ ಮುಗಿತೇನೋ ಅನ್ನೋ ರೀತಿ ಬಂದ್ಬಿಡುತ್ತೆ. ಹಾಗಾಗಿ ಈ ಅಡಿಷನಲ್ ಇನ್ಕಮ್ ಸೋರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ, ನೀವು ಅಡಿಷನಲ್ ಇನ್ಕಮ್ ಸೋರ್ಸ್ನ ಸೆಕೆಂಡ್ ಬಾಡಿಗೆ ಇನ್ಕಮ್ಮು ರಿಟರ್ನ್ಸ್ ಇನ್ಕಮ್ಮು ಇದನ್ನೆಲ್ಲ ಕ್ರಿಯೇಟ್ ಮಾಡೋಕೆ ಯಾವಾಗ ಶುರು ಮಾಡಿದ್ರಿ, ಮತ್ತೆ ಅದರಿಂದ ನಿಮ್ಗೆ ಇವತ್ತು ಲಾಕ್ಡೌನ್ ಈ ತರದೆಲ್ಲ ಸಮಸ್ಯೆ ಬಂದಾಗ ಹೇಗೆ ಅದು ನಿಮ್ಮನ್ನ ಸೇಫ್ ಮಾಡ್ತು? ಸರಿ, ಕರೆಕ್ಟ್. ನಾನು ನಿಮ್ಗೆ ಫಸ್ಟೇ ಹೇಳಿದೆ, ಒಂದು ಆ ಕಾಲದಲ್ಲಿ ಹೇಳಿದ್ನಲ್ಲ, ಒಂದು 15 ಲ್ಯಾಕ್ಸ್ ಒಂದು ಒಂದು ವರ್ಷಕ್ಕೆ ನಾನು ಹೆಚ್ಚು ಕಮ್ಮಿ ಒಂದು 2.5 ಲಕ್ಷ ಇನ್ಶೂರೆನ್ಸ್ ಕಟ್ತಾ ಇದ್ದೆ ಆಗ. ಇಮ್ಯಾಜಿನ್, ನಿಮಗೆ ಹೆಚ್ಚು ಕಮ್ಮಿ ಗೌರ್ಮೆಂಟ್ ಸ್ಯಾಲ್ರಿ ನಿಮಗೆ 450-500 ಎಲ್ಲ ಇರುವಾಗ ನನಗೆ ಎಕ್ಸ್ಟ್ರಾ ಇನ್ಕಮ್ ಬರ್ತಿತ್ತು ಪ್ರೋಗ್ರಾಮ್. ಸೊ ಅದನ್ನು ಇನ್ಶೂರೆನ್ಸ್ ಮೇಲೂ ಹಾಕಿದ್ದೆ. ಒಂದು ಇನ್ನೊಂದು, ನಾವು ಸ್ವಲ್ಪ ಲ್ಯಾವಿಶ್ ಪರ್ಸನ್ ನಾನು, ನನಗೆ ಎಲ್ಲಾನು ನಾನು ಪ್ಲಸ್ ಅಂತ ಹೇಳಲ್ಲ, ಕೆಲವು ನಂದು ಬೇಡದೇ ಇರೋ ವಸ್ತು ತೊಗೊಂಡ್ಬಿಡೋದು, ನೋಡಿದ ತಕ್ಷಣ ಅದು ಪ್ಲಾಸ್ಟಿಕ್ದು ಚೆನ್ನಾಗಿ ಕಾಣ್ತು, ಲೇಟೆಸ್ಟ್ ರೇಡಿಯೋ, ಲೇಟೆಸ್ಟ್ ಟೇಪ್ ರೆಕಾರ್ಡ್ರು, ಲೇಟೆಸ್ಟ್ VCR ಇದೆಲ್ಲ ತೊಗೊಂಡಿದ್ದೀವಿ ಮಾಡಿದ್ದೀವಿ, ಕೆಲವುದೆಲ್ಲ ಜಂಕ್ ಆಗಿದೆ. ಆಮೇಲೆ ಸ್ವಲ್ಪ ಬೇಕಾಗಿರೋದಕ್ಕಿಂತ ಜಾಸ್ತಿ ತೊಗೊಂಡ್ಬಿಡೋದು, ಇದು ನಮಗೂ ಇದೆ, ಅದು ಆಗ್ಬಿಡುತ್ತೆ, ಅದು ಏನು ಮಾಡೋಕ್ಕಲ್ಲ, ಎವ್ರಿವನ್ ಇಸ್ ನಾಟ್ ಪರ್ಫೆಕ್ಟ್. ಬಟ್ ನಾನು ಯೋಚನೆ ಮಾಡಿದೆ ಅದಕ್ಕೆ, ಸೊ ಏನಾದ್ರು ನನ್ನ ಹತ್ರ ಬ್ಯಾಂಕಲ್ಲಿ ದುಡ್ಡಿದ್ರೆ ನಾನು ಹೋಗಿ ತಗೋತಾ ಇರ್ತೀನಿ, ಕ್ರೆಡಿಟ್ ಕಾರ್ಡ್ ಕಟ್ತಾ ಇರ್ತೀನಿ. ಸೊ ಸಮಥಿಂಗ್ ವಿಚ್ ಸಡನ್ ಆಗಿ ಮಾರಕ್ಕಾಗಬಾರ್ದು, ಬಟ್ ನಂಗೆ ಸೇವಿಂಗ್ ಆಗಿರಬೇಕು ಅಂತ ಹೇಳಿ ನಾನು ಕೊಡಗ ಹತ್ರ ಒಂದು ಪ್ರಾಪರ್ಟಿ ತಗೊಂಡೆ. ಪ್ರಾಪರ್ಟಿ ತಗೊಂಡು ಅದು ಕ್ಯಾನನೂರ್ ಬಾರ್ಡರ್ಗೆ ಆ ಕಡೆ ಬರುತ್ತೆ. ಇವತ್ತು ಅದ್ರ ಹತ್ರ ಒಂದು 8 ಕಿಲೋಮೀಟರ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಕ್ಯಾನನೂರ್. ಸೊ ಐ ಹ್ಯಾವ್ ಟೇಕನ್ ಎ ಡೂಮ್ ಆಫ್ ದ ಲ್ಯಾಂಡ್. ಸೊ ಆ ಡೂಮ್ ಮೇಲ್ಗಡೆ ಗೋಡಂಬಿ ಬೆಳೀತಾರೆ. ಸೊ ಈಗ ಗೋಡಂಬಿ ಇದೇನು ಅಂತ ದುಡ್ಡು ಬರಲ್ಲ ನಮಗೆ. ಓಕೆ, ಒಂದು ವರ್ಷದಲ್ಲಿ ಒಂದು 45,000 70,000 ಬರುತ್ತೆ ಅಷ್ಟೇ ಕೂಲಿ ಎಲ್ಲ ಹೋಗಿ. ಬಟ್ ಲ್ಯಾಂಡ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ. ಫಾರ್ ಎಕ್ಸಾಂಪಲ್, ನಾನು ಒಂದು 50 ಲ್ಯಾಕ್ಸ್ ಅಂತ ತೊಗೊಂಡಿದ್ರೆ ಇವಾಗ ಒಂದು 7 ಕ್ರೋರ್ಸ್ ಆ ಲೆವೆಲ್ಗೆ ಹೋಗಿದೆ. ಸೊ ಅದು ಏನು ಅಂದರೆ ಸಡನ್ ಆಗಿ ಮಾರೋಕ್ಕಾಗಲ್ಲ ನಮಗೆ, ಇಟ್ಸ್ ಅನ್ ಮಾರಲೇಬೇಕು ಅಂದರೆ ಆಗುತ್ತೆ. ಸೊ ಅಂಥ ಪರಿಸ್ಥಿತಿ ಏನು ಬಂದಿಲ್ವಲ್ಲ. ಸೊ ಅದು ನಮಗೆ ಸೇವಿಂಗ್ಸ್. ಅದು ಬ್ಯಾಂಕಲ್ಲಿದ್ದರೆ ಯಾರೋ ಕೊಡು ಅನ್ಬೋದು, ನಾವು ಕೊಟ್ಬಿಡ್ಬೋದು, ಆಮೇಲೆ ಇದ್ದುಬಿಟ್ಟು ಇಲ್ಲ ಅನ್ನೋಕ್ಕಾಗಲ್ಲ ಕೆಲವು ಟೈಮ್ನಲ್ಲಿ ಮಾನಸಿಕವಾಗಿ. ಸೊ ಅದರಿಂದ ಆಮೇಲೆ ಫಸ್ಟ್ ಥಿಂಗ್, ಫೈನಾನ್ಷಿಯಲಿ ನಾವು ಚೆನ್ನಾಗಿರಬೇಕು ಅಂದರೆ ನೀವು ಹೇಳಿದ್ರೆ ಬೇಡದೇ ಇರೋ ವಸ್ತು, ಮಕ್ಕಳಿಗೆ ನಮ್ಮ ಕಷ್ಟನ ಹೇಳಬಾರ್ದು ಅಂತ ಇರೋದು ಬಹಳ ದೊಡ್ಡ ತಪ್ಪು. ನಿಮ್ಗೇನು ಬೇಕು ಹೇಳಿ ನಾನು ಕೊಡಿಸ್ತೀನಿ ಅನ್ನೋದೆಲ್ಲ ತಪ್ಪು. ನನ್ನ ಹತ್ರ ದುಡ್ಡು ಇಲ್ಲ ಅನ್ನೋದು ಕ್ಲಾರಿಫೈ ಮಾಡಬೇಕು. ಅವ್ರಿಗೆ ನಾವು ಸುಮ್ಮನೆ ಇಲ್ಲದೆ ಇರೋದೆಲ್ಲ ಕ್ರಿಯೇಟ್ ಮಾಡಿ ನಿಮ್ಗೇನು ಬೇಕು ತಂದ್ಕೊಡ್ತೀನಿ, ನಾನು ಕೇಳಿದೆ ಯಾರೇನು ಕೊಡಲ್ಲ ಅಂತ ಹೇಳಿ ಒಂದು ಬಂಡಾಟಿಕೆ ಮಾಡಿದ್ರೆ ನಿಮ್ಮ ಎಂಡ್ ಸ್ಟೇಜ್ ಬರುತ್ತಲ್ಲ, ಎಂಡ್ ಸ್ಟೇಜ್ ಅಂತ ಹೇಳಬಾರ್ದು ಅದಕ್ಕೆ, ಒಂದು ಸೀನಿಯರ್ ಸಿಟಿಸನ್ ಆಗೋ ಸ್ಟೇಜ್ ಬಂದಾಗ ನಿಮಗೆ ಕಷ್ಟ ಆಗುತ್ತೆ ಅವಾಗ. ಯಾಕೆಂದರೆ ನೀವು ಆ ಲೆವೆಲ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ನನ್ನ ಹತ್ರ ಇಲ್ಲ, ನನ್ನ ಕಪ್ಪು ಕಪ್ಪೆ, ನನ್ನ ಕೆಂಪು ಕೆಂಪೆ, ನನ್ನ ಗೋಧಿ ಬಣ್ಣನೇ ಇಷ್ಟೇ, ನಾನು ಪ್ರತಿದಿನ ಮೇಕಪ್ ಹಾಕೊಂಡು ಮಕ್ಕಳ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಅದರಿಂದ ಅದನ್ನು ಮಾಡಬಾರ್ದು. ನಮ್ಮ ಸತ್ಯಾಂಶಗಳು ಹೇಳಬೇಕು. ಯಾರು ಕೇಳಿದ್ರೆ ಸರ್ ನೀವ್ಯಾಕೆ ಇದಕ್ಕೆ ಬರಬಾರ್ದು, ಈ ಫಾರಿನ್ ಟೂರ್ಗೆ ಬರಬಾರ್ದು, ಇಲ್ಲ ಸರ್ ನಾನು ಬರಲ್ಲ, ನನಗಾಗಲ್ಲ, ಬೇಡ, ನಾನು ಟೂರ್ಗೆ ನಾನು 5 ರೂಪಾಯಿ ಖರ್ಚು ಮಾಡೋದಿಲ್ಲ. ಯಾಕೆಂದ್ರೆ ಪ್ರಪಂಚ ನೋಡೋಕೆ ಜನನೇ ಕರೆಸ್ತಾರೆ ನನಗೆ, ನಾನು ಎಲ್ಲಿ ಹೋಗ್ಬೇಕು ಅಲ್ಲಿ ಜನ ಕರೆಸ್ತಾರೆ, ಕಾರ್ತಾ ಇದೆ ಬಿಡಿ, ಇಲ್ಲ ಅಂತಿಲ್ಲ.
ಬಟ್ ಆದ್ರೂ ನಾನು ಅದಕ್ಕೋಸ್ಕರ ಖರ್ಚು ಮಾಡಲ್ಲ. ಎಲ್ಲೋ ಒಂದು ಫ್ಯಾಮಿಲಿನ ಕರ್ಕೊಂಡೋಗಿ, ಎಲ್ಲೋ ಒಂದು ಇದಕ್ಕೆ ಹೋಗಿ, ರಿಸಾರ್ಟ್ಗೆ ಹೋಗಿ ಅಲ್ಲಿ ಭಾಳ ದಿವಸ ಇದ್ದು ನಾ ಮಾಡಿಲ್ಲ. ಐ ಹ್ಯಾವ್ ನಾಟ್ ಡನ್ ಬಿಕಾಸ್ ನನ್ನ ಹತ್ರ ಅಷ್ಟೊಂದು ಫೈನಾನ್ಷಿಯಲಿ ಇರಲಿಲ್ಲ. ಸೊ ಐ ಡಿಂಟ್ ಡೂ ಇಟ್. ಈಗ ಮಕ್ಕಳಿಗೆಲ್ಲ ಆರಾಮಾಗಿದ್ದಾರೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ದೇ ಆರ್ ಓವರ್ ಫ್ಲೋಯಿಂಗ್, ಮನಿ ಇದೆ ಅವ್ರ ಹತ್ರ ಸ್ವಲ್ಪ ಓವರ್ ಫ್ಲೋಯಿಂಗ್ ಜಾಸ್ತಿ ಸ್ವಲ್ಪ. ನಮ್ಗೆ ನೀಡೇ ಫಿಲ್ಫಿಲ್ ಮಾಡೋದು ಕಷ್ಟ ಆಯ್ತು, ಮರ್ಯಾದೆ ಪ್ರಶ್ನೆ. ಸೊ ನಮ್ಮ ನೀಡನ್ನ ಫಿಲ್ ಮಾಡೋಷ್ಟರಲ್ಲೇ ಫೈನಾನ್ಷಿಯಲ್ ಟೈಮ್ ಮುಗ್ದೋಯ್ತು, ನಮ್ದು ಓವರ್ ಫ್ಲೋ ಇರ್ಲಿಲ್ಲ ನಮ್ಮ ಹತ್ರ. ಸರ್, ನೀವು ಗವರ್ಮೆಂಟ್ ಜಾಬ್ ಅನ್ನ ಬಿಟ್ಟಿದ್ಯಾವಾಗ ಬಿಟ್ಬಿಟ್ಟು? ಅದನ್ನು ಫೈನಾನ್ಷಿಯಲಿ ಬಹಳ ಜನ ನನ್ಗೆ ಹೇಳಿದ್ರು, ನಿಮ್ಗೆ ಒಳ್ಳೆ ಸ್ಯಾಲ್ರಿ ಇದೆ, ನೀವ್ ಯಾಕೆ ಗೌರ್ಮೆಂಟ್ ಜಾಬ್ ಬಿಡ್ತೀರಿ? ಒಂದ್ ಮಗುಗೆ ಹೆಚ್ಚು ಕಮ್ಮಿ 8 ವರ್ಷ, ಇನ್ನೊಬ್ರಿಗೆ 13 ವರ್ಷ. ಆ ಟೈಮ್ನಲ್ಲಿ ಐ ರಿಸೈನ್ ಮೈ ಜಾಬ್. ಓಕೆ. ಅಂಡ್ ಐ ವಾಸ್ ಸ್ಟೇಯಿಂಗ್ ಇನ್ ಅ ರೆಂಟೆಡ್ ಹೌಸ್, ಬಟ್ ಸೈಟ್ ತಗೊಂಡ್ಬಿಟ್ಟಿದೆ, ಸೈಟ್ ತಗೊಂಡ್ಬಿಟ್ಟಿದೆ. ಐ ರೆಂಟೆಡ್ ಹೌಸ್ ಅಲ್ಲಿ ಇದ್ದು ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಈ ಫೈನಾನ್ಷಿಯಲಿ ಕರೆಕ್ಟ್ ಆಗಿ ಹೇಳ್ತೀನಿ ನಿಮ್ಗೆ ಏನ್ ಮಾಡಿದೆ ಅಂದ್ರೆ, ಫಸ್ಟ್ ನಾನು ಪ್ರತಿ ತಿಂಗಳು ನನ್ನ ಸ್ಯಾಲ್ರಿಯಿಂದ ಎಷ್ಟು ದುಡ್ಡು ಬರುತ್ತೆ, ಪ್ರೋಗ್ರಾಮ್ ಇಂದ ಎಷ್ಟು ಬರುತ್ತೆ, ಸಿನಿಮಾ ನಾಟಕದಿಂದ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದೆ. ಹೇಳ್ತಾರಲ್ಲ, ಎರಡು ದೋಣಿಯಲ್ಲಿ ಕಾಲಿಡಬಾರ್ದು ಅಂತ, ಎರಡು ದೋಣಿಯಲ್ಲೂ ಕಾಲಿಟ್ಟೆ. ಬಟ್ ಯಾವ ದೋಣಿಯಿಂದ ಕಾಲು ತೆಗಿಬೇಕು ಅಂತ ಆಮೇಲೆ ಡಿಸೈಡ್ ಮಾಡಿದೆ. ಯಾಕೆ ಅಂದ್ರೆ ಈ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಇದ್ದಾಗ ನಾನು ಒಂದು ಕೆಲಸನೂ ಕರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ, ಆಮೇಲೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಡೈಲಿ MG ರೋಡ್ವರೆಗೂ ಹೋಗ್ಬೇಕು, ಟ್ರಾಫಿಕ್, ಇಲ್ಲಿ ಪ್ರೋಗ್ರಾಮ್ನ ಅವ್ರು ಕರೀತಾರೆ. ಸೊ ಇಷ್ಟು ಬೇಡಿಕೆ ಇರುವಾಗ ನಾನು ಒಂದು ವರ್ಷ ಕ್ಯಾಲ್ಕುಲೇಟ್ ಮಾಡಿದ್ರೆ, ನನ್ನಲ್ಲಿ ಜಾಸ್ತಿ 90% ಐ ಆಮ್ ಡಿಪೆಂಡೆಡ್ ಆನ್ ಮೈ ಪ್ರೋಗ್ರಾಮ್. ಆಫೀಸಲ್ಲಿ ಲಾಸ್ ಆಫ್ ಪೇ ಆಗುತ್ತೆ, ಆದರೂ ಕೂಡ ಬೆಳಿಗ್ಗೆ ಆದರೆ ಆಫೀಸ್ಗೆ ಹೋಗ್ಬೇಕು ಅನ್ನೋ ಟೆನ್ಷನ್. ಸೊ 2000 ಐ ರಿಸೈನ್, 25 ಇಯರ್ಸ್ ಸರ್ವಿಸ್ ಮಾಡಿಬಿಟ್ಟು ರಿಸೈನ್ ಮಾಡಿಬಿಟ್ಟೆ. ವಾಲಂಟ್ರಿ ಆರ್ ವಾಟ್ ಎವರ್ ವಾಲಂಟ್ರಿ ಇತ್ತು, ತೆಗೆದ್ಬಿಟ್ಟು. ಆಮೇಲೆ ನನ್ನ ಪ್ರೋಗ್ರಾಮ್ ಭಾಳ ಕಷ್ಟ ಆಯಿತು, ಯಾಕಂದರೆ ಒಂದು ಕಡೆ ಮನೆಯವ್ರಿಗೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹೇಳೋಕ್ಕಾಗಲ್ಲ, ಆಮೇಲೆ ಮನೆಯವ್ರು ಜಸ್ಟ್ ಹೋಮ್ ಬಾಯ್ ಹೌಸ್ ವೈಫ್ ಅವ್ರಿಗೆ ಹೇಳೋಕ್ಕಾಗಲ್ಲ. ಸೊ ಐ ಹ್ಯಾಡ್ ಟು ಟೇಕ್ ಲಿಟಲ್ ಟೆನ್ಷನ್. ಆಮೇಲೆ ನಾನು ಫುಲ್ಲಿ ಆನ್ ಪ್ರೋಗ್ರಾಮ್ಸನ್ನೇ ಮಾಡ್ಕೊಂಡು ನಿಮ್ಗೆ ಹೇಳಬೇಕು ಅಂದರೆ, ನಾನು ಇಡೀ ನನ್ನ ಸರ್ವೀಸಲ್ಲಿ 25 ವರ್ಷದಲ್ಲಿ ಏನು ಸೇವಿಂಗ್ ಸಂಪಾದನೆ ಮಾಡಿದ್ದೀನೋ ಅಷ್ಟನ್ನ ನಾನು 2 ಇಯರ್ಸ್ ಅಲ್ಲಿ ಮಾಡೋಕ್ಕಾಯ್ತು. ನಾನು ಆರ್ಟ್ ಫೀಲ್ಡ್ ಅಲ್ಲಿ ಬಂದು 2000ದಲ್ಲಿ ಓಕೆ, ನೀವು ಬಂದ ಮೇಲೆ ಯಾಕಂದ್ರೆ ಕಾರಣ ಇಷ್ಟೇ, ಅನಿವಾರ್ಯತೆ ಬಂದ್ಬಿಡ್ತು. ರಾತ್ರಿ ಅಲ್ಲೆಲ್ಲ ಪ್ರೋಗ್ರಾಮ್ ಹೋಗ್ಲೇಬೇಕು, ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಯಾವಾಗ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ನೋ, ದುಡ್ಡು ಬರದೇವ್ರ ನಡೀತಾ ನನ್ ಸಂಬಳ ಬರ್ತದಲ್ಲ ಅಂತ ಒಂದು ತಾಕತ್ತಿತ್ತು. ಆಮೇಲೆ ಸಂಬಳ ಬರಲ್ಲ ಅಂತ ಗೊತ್ತಾದಾಗ, ನೀವು ನೀರಲ್ಲಿ ಮುಳುಗ್ಬಿಟ್ಟಿದ್ರಿ, ಈಗ ನೀವು ಏನು ಮಾಡೋಕ್ಕಾಗಲ್ಲ, ಈಜಲೇಬೇಕು. ಸೊ ಅದಕ್ಕೆ ಪರಮಾವಧಿ ಈಜ್ಬಿಟ್ಟೆ. ಯಾವ ಅಲ್ಲ, ನೀವು ಅಲ್ಲಿ ಪರಮಾವಧಿ ಈಜ್ ಬಿಟ್ಟೆ ಅಂತ ಹೇಳಿದ್ರಲ್ಲ, ಅಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು. ಏನಂದ್ರೆ, ಬಹಳ ಜನಕ್ಕೆ ಏನು ಅಂದ್ರೆ ಎಲ್ಲ ಚೆನ್ನಾಗಾಗ್ತಿರುತ್ತೆ, ಅವಕಾಶಗಳು ಬೇಜಾನ್ ಬರ್ತಿರುತ್ತೆ. ಆ ಟೈಮಲ್ಲಿ ಇವ್ರಿಗೆ ಒಂದ್ ಸ್ವಲ್ಪ ಅಹಮ್ಮು ಅಹಂಕಾರ ಬಂದ್ಬಿಡುತ್ತೆ. ನಾಳೆ ಮಾಡಿದ್ರೆ ಸರಿ, ನಾನು ಇವತ್ತು ಇಷ್ಟೇ ಮಾಡೋದು, ನಾನ್ ಬೆಳಿಗ್ಗೆ ದಿನಕ್ಕೆ ಒಂದೇ ಶಾರ್ಟ್, ಒಂದೇ ಅದೇನ್ ಹೇಳ್ತಾರೆ, ಒಂದೇ ಸೀನು, ಒಂದ್ ಶಾರ್ಟ್ ಮಾಡೋದು, ಜಾಸ್ತಿ ಮಾಡಲ್ಲ, ಒಂದೇ ಶೋ ಮಾಡೋದು, ಅವಕಾಶ ಇದ್ದಾಗ ದಿನಕ್ಕೆ 20 ಗಂಟೆ ಕೆಲಸ ಮಾಡೋಣ ಅನ್ನೋ ರೀತಿಯಲ್ಲೂ ನೀವು ಮಾಡಿದ್ರ ಸರ್? ಡೆಫಿನೆಟ್ಲಿ, ನಿಮ್ಗೆ ಅಮೆರಿಕನ್ಸ್ ಗೆ ಒಂದ್ ಮಾತಿದೆ, ಅಮೆರಿಕನ್ NRIs ಎಲ್ಲ ಇದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ, ಗ್ರೋ ದ ಗ್ರಾಸ್ ವೆನ್ ದ ಸನ್ ಶೈನ್ಸ್ ಅಂತ. ಅದಕ್ಕೆ ನಿಮ್ಗೆ ಯಾವಾಗ ಟೈಮ್ ಇದೆಯೋ ಅವಾಗ ದುಡ್ಡು ಮಾಡ್ಕೊಂಡ್ಬಿಡ್ಬೇಕು. ನಾಳೆ ಇದೇ ತರ ಇರುತ್ತೆ ಅಂತ ಹೇಳಕ್ ಆಗುತ್ತೆ.